ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. 12ನೇ ಶತಮಾನದಲ್ಲಿ ಕಲ್ಯಾಣ ನಾಡಿನಲ್ಲಿ ಅನುಭವ ಮಂಟಪವೆಂಬ ಬಸವ ಕಟ್ಟಿದ ಮಹಾಮನೆಗೆ ನಾನಾ ಕಡೆಗಳಿಂದ ಬಂದ ಶರಣರು ದಂಪತಿ ಸಹಿತವಾಗಿ ಬಂದು ವಿವಿಧ ಕಾಯಕಗಳಲ್ಲಿ ಮನಪೂರ್ವಕವಾಗಿ ತೊಡಗಿಸಿಕೊಳ್ಳುತ್ತಿದ್ದರು. ಅಂಥ ಶರಣರಲ್ಲಿ ಒಬ್ಬರಾದ ಏಕಲಿಂಗ ನಿಷ್ಠೆಯ ಅಮುಗಿ ದೇವಯ್ಯ ರಾಯಮ್ಮ ಶರಣ ದಂಪತಿಯರು. ಇವರು ಮೂಲತಃ ಸಿದ್ದರಾಮೇಶ್ವರರ ಶೋಲಾಪುರದಲ್ಲಿ ತಮ್ಮ ನೇಗೆಯ ಕಾಯಕ ಮಾಡಿಕೊಂಡು ಇಷ್ಟಲಿಂಗ ನಿಷ್ಠೆಯ ಭಕ್ತರಾಗಿದ್ದವರು. ಇಷ್ಟಲಿಂಗ ಪೂಜೆ, ಕಾಯಕ ಮತ್ತು ಕಲ್ಯಾಣದಿಂದ ಬರುವ ಜಂಗಮರ ಸೇವೆಯಲ್ಲಿ ನಿರತರಾದ ಒಂದು ಪರಿವಾರವಿದು. ಸೋಲಾಪುರವು ಸಿದ್ದರಾಮೇಶ್ವರರ ಕರ್ಮಭೂಮಿಯಾಗಿತ್ತು. ಅವರೇ ಅದರ ಒಡೆಯರು. ಸಿದ್ದರಾಮರೊಬ್ಬರು ಶಿವಯೋಗಿ, ಪವಾಡ ಪುರುಷ. ಅಂಥವನಿಗೆ ಯಾರೂ ಅವರಿಗೆ ಎದುರುತ್ತರಿಸುವಂಗಿರಲಿಲ್ಲ, ಉಲ್ಲಂಘಿಸುವ ಮಾತೇ ಇರಲಿಲ್ಲ. ಅಂಥ ಸಮಯದೊಳಗೆ ಅಮುಗಿ ದೇವಯ್ಯನವರು ಯಾವ ರೀತಿ ಉಲ್ಲಂಘಿಸಿದ್ದಾರೆ ಅಂಥೇಳಿ ನಾವು ಕನ್ನಡ ಸಾಹಿತ್ಯದ ಕೃತಿಗಳಲ್ಲಿ ಮತ್ತು ಸಿದ್ದರಾಮ ಚರಿತ್ರೆ ಎಂಬ ಗ್ರಂಥದಲ್ಲಿಯೂ ಕೂಡ ನಾವು ನೋಡಬಹುದು. ಒಂದು ಪ್ರಸಂಗ ಬರ್ತದೆ. ದೇವಯ್ಯ ರಾಯಮ್ಮನವರು ಯೋಗಿ ಸಿದ್ದರಾಮರನ್ನು ಹೇಗೆ ಎದುರಿಸಿದರು ಅಂಥೇಳಿ ಆ ಪ್ರಸಂಗ ತುಂಬ ರೋಚಕವಾಗಿ ಸಿದ್ದರಾಮರ ಚರಿತ್ರೆಯಲ್ಲಿ ನಾವು ನೋಡಬಹುದು. ಕಲ್ಯಾಣಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮರು ಸ್ಥಾವರಲಿಂಗ ಪೂಜಕರಾಗಿದ್ದರು. ಗುಡಿ ಕಟ್ಟಿಸುವುದು, ಕೆರೆ ಕಟ್ಟಿಸುವುದು, ಹೀಗೆ ತನ್ನದೇ ಆದ ನಾನಾ ರೀತಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡ ಅತ್ಯಂತ ಉನ್ನತ ಮಟ್ಟದ ಶಿವಭಕ್ತರಾಗಿದ್ದವರು. ಒಮ್ಮೆ ಸಿದ್ದರಾಮರು ಕಪಿಲಸಿದ್ಧ ಮಲ್ಲಿನಾಥನ ಮಹಾಪರ್ವವನ್ನು ಏರ್ಪಡಿಸ್ತಾರೆ. ಅತೀ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕಂಥೇಳಿ ಅವರ ಉದ್ದೇಶವಾಗಿರ್ತದೆ. ಅವರು ರಾಶಿ ರಾಶಿಯಾಗಿ ದವಸ ಧಾನ್ಯಗಳನ್ನು, ಸಾಮಗ್ರಿಗಳನ್ನು ಎಲ್ಲವನ್ನು ಸಂಗ್ರಹಿಸ್ತಾರೆ. ಸೊನ್ನಲಿಗೆಯಲ್ಲಿರುವವರಿಗೆಲ್ಲರಿಗೂ ಸರ್ವರಿಗೂ ಒಂದೊಂದು ಕೆಲಸಗಳ ಕಾರ್ಯಗಳನ್ನು ಒಪ್ಪಿಸ್ತಾರೆ. ಹಂಗೆ ಒಪ್ಪಿಸ್ಕೊಂಡು ಎಲ್ಲರ ಮನೆ ಮನೆಗೂ 10 ಕೊಳಗ, ಅಂದರೆ ಈ ಕಡೆ ಸೇರ್ ಅಂತ ಹೇಳ್ತಾರೆ, 10 ಕೊಳಗ ಕೊಟ್ಟಣವನ್ನು ಪ್ರತಿಯೊಬ್ಬರ ಮನೆಗೂ ಕೊಟ್ಟು ಕೊಡಬೇಕು. ಭತ್ತ 10 ಸೇರು ಕೊಳಗ, 10 ಕೊಳಗ ಭತ್ತ ಕುಟ್ಟಿ ಕೊಡಬೇಕು ಕೊಟ್ಟಣ ಅಂಥೇಳಿ ಪ್ರತಿಯೊಬ್ಬರ ಮನೆಗೂ ಅವರ ಶಿಷ್ಯರ ಕಡೆಯಿಂದ ಕಳಿಸ್ತಾರೆ. ಅವರು ಮನೆ ಮನೆ ಕೊಟ್ಕೊಂಡು ಬರ್ತಾ ಸರದಿಯಂತೆ ಅಮುಗಿ ದೇವಯ್ಯನವರ ಮನೆಗೂ ತಂದು 10 ಕೊಳಗ ಕೊಟ್ಟಣ ಸುರಿತಾರೆ. ಇದು ಕುಟ್ಟಿ ಕೊಡಬೇಕು, ಕಪಿಲ ಸಿದ್ಧ ಮಲ್ಲಿನಾಥನ ಮಹಾಪರ್ವ ಏರ್ಪಡಿಸಿದ್ದಾರೆ ಸಿದ್ದರಾಮರು ಅಂತ ಹೇಳ್ತಾರೆ. ಆವಾಗ ಅಮುಗಿ ಏಕಲಿಂಗ ನಿಷ್ಠೆಯಾದ ಅಮುಗಿ ದೇವಯ್ಯ ಹೇಳ್ತಾರೆ, ಇಷ್ಟಲಿಂಗವಿಲ್ಲದ ಭವ್ಯ ಸೇವೆ ನಾವು ಮಾಡಲಾರೆವು, ನಿಮ್ಮ ಕೊಟ್ಟಣ ನೀವೇ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆವಾಗ ಅವರು ವಾಪಸ್ಸು ಹೋಗಿ ಹಿಂದಕ್ಕೆ ತಿರುಗಿ ಹೋಗಿ ಸಿದ್ದರಾಮರಿಗೆ ಈ ಸುದ್ದಿ ತಲುಪಿಸ್ತಾರೆ. ಆವಾಗ ಸಿದ್ದರಾಮರಿಗೆ ತುಂಬ ಕೋಪ ಬಂದುಬಿಡ್ತದೆ. ಆವಾಗ ಸಿದ್ದರಾಮೇಶ್ವರರು ಹೇಳ್ತಾರೆ, ಏನು ನನಗೆ ಹೀಗಂದನೆ, ನಾನು ಸರ್ವಾಂಗಲಿಂಗಿ, ನನ್ನ ರೋಮವೆಲ್ಲವೂ ಲಿಂಗಮಯವಾಗಿದೆ, ಮತ್ತೆ ನನಗೆ ಇಷ್ಟಲಿಂಗ ಧರಿಸಿ ಎಂದು ಹೇಳಿದಾನೆ, ನಾನೇ ವಿಚಾರಿಸ್ತೇನೆ ಅಂಥೇಳಿ ಆವಾಗ ದೇವಯ್ಯನವ್ರ ಹತ್ರ ಬಂದು ಕೇಳ್ತಾರೆ ಸಿದ್ದರಾಮೇಶ್ವರರು, ಏನು ದೇವಯ್ಯ, ಕಪಿಲ ಸಿದ್ಧ ಮಲ್ಲಿನಾಥನ ಸೇವೆ ತಾಮ್ ಸಲ್ಲದೆ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಅಂದರೆ ದೇವರ ಕೆಲಸವೂ ಕೂಡ ನೀನು ನಿರಾಕರಿಸುವೆಯಾ ಅಂಥೇಳಿ ಕೇಳಿದಾಗ ದೇವಯ್ಯ ಅಷ್ಟೇ ಶಾಂತಚಿತ್ತರಾಗಿ ಉತ್ತರಿಸ್ತಾರೆ. ಏನಂತಂದರೆ, ಕಪಿಲ ಸಿದ್ಧ ಮಲ್ಲೇಶ ತಾಮ್ ಪಿರಿಯೋದು ನಿಮಗೈಸೆ, ನಮಗೇನು ಅಂತ ಕೇಳ್ತಾರೆ. ಅಂದರೆ ಸ್ಥಾವರಲಿಂಗ ಪೂಜಕರಾಗಿದ್ದರಲ್ಲ, ಆ ಸ್ಥಾವರಲಿಂಗ ಪೂಜೆ ನಿಮಗೆ ದೊಡ್ಡದಿರಬೇಕು, ನಮಗೇನಪ್ಪ ಅಂತಂದಾಗ ಸಿದ್ದರಾಮರಿಗೆ ಮತ್ತಷ್ಟು ಸಿಟ್ಟು ಬರ್ತದೆ. ಏನು ನನಗೆ ಎದುರು ಉತ್ತರ ಕೊಡುವಂಥ ಈ ದೇವಯ್ಯನಿಗೆ ಏನು ಹೇಳಬೇಕು ಅಂಥೇಳಿ ಸಿದ್ದರಾಮಯ್ಯರು ಹೇಳ್ತಾರೆ, ದೇವಯ್ಯ ಕೊಟ್ಟಣ ಕುಟ್ಟಿ ಕುಡುವಿರೋ ಇಲ್ಲ ಊರು ಬಿಟ್ಟು ಹೊರಡುವರೋ, ಯಾರು ದೇವರ ಕೆಲಸ ನಿರಾಕರಿಸ್ತಾರೋ ಅವರಿಗೆ ಈ ಸೊನ್ನಿಲಿಗೆಯಲ್ಲಿ ಜಾಗವಿಲ್ಲ, ಈ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಸಿದ್ದರಾಮೇಶ್ವರರು. ಆಮೇಲೆ ದೇವಯ್ಯ ದಂಪತಿಯರು ವಿಚಾರ ಮಾಡ್ತಾರೆ, ಏನು ಮಾಡೋದು ಈಗ, ಯಾಕಂದರೆ ಸೊನ್ನಲಿಗೆಪುರದ ಅಧಿಪತಿಯಾಗಿದ್ದರು ಸಿದ್ದರಾಮೇಶ್ವರರು, ಅಂದಮೇಲೆ ಅವರ ಆಜ್ಞೆ ನಾವು ಪಾಲಿಸಲೇಬೇಕು ಅಂಥೇಳಿ ಅಂಜದೆ, ಅಳುಕದೆ, ಬೆದರದೆ, ಬೆಚ್ಚದೆ ದಿಟ್ಟ ನಿರ್ಧಾರ ತಗೋತಾರೆ ಊರು ಬಿಟ್ಟು ಹೋಗಬೇಕು ಅಂಥೇಳಿ.
ಏನು ಮಾಡಬೇಕಪ್ಪ ಅಂಥೇಳಿ ನಾವು ಅದರ ವಿಚಾರ ಮಾಡ್ತಾ ಇರ್ತಿದ್ದೆವು. ಊರು ಬಿಟ್ಟು ಹೋಗ ಇಷ್ಟು ಕೊಟ್ಟರೆ ಸಾಕಲ್ಲ ಅಂತ ಅಲ್ಲ, ಅವ್ರು ಅಂಜಲಿಲ್ಲ, ಹೆದರ್ಲಿಲ್ಲ. ಏನು ಎಂಥ ನಿರ್ಧಾರ ತಗೋತಾರೆ, ದಿಟ್ಟ ನಿರ್ಧಾರ ಅಂದರೆ ನಾವು ಊರು ಬಿಟ್ಟು ಹೋಗ್ತೀವಿ ಅಂತ ಅವಾಗಿಂದ ಅವಾಗೆ ಎಲ್ಲ ಸಾಮಾನುಗಳು ಗಂಟು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಎಷ್ಟು ಸಾಮಾನು 3 ಗಂಟೆ ಕಟ್ಬಿಡ್ತಾರೆ ಅವರು. ನಮ್ಮ ಹಂಗೇನು ಲಾರಿ ತುಂಬ್ಕೊಂಡು ಹೋಗೋದು ಅಥವಾ ಟ್ರಕ್ ಆದ್ರೂ ಇವತ್ತು ನಮಗೆ ಸಾಲಲ್ಲ ತುಂಬ್ಕೊಂಡು ಹೋಗಬೇಕಾದ್ರೆ. ಆದರೆ ಅವರು ಆವಾಗಿಂದ ಅವಾಗೆ ನಿರ್ಧಾರ ತಗೊಂಡು 3 ಗಂಟೆಗಳನ್ನಾಗಿ ಮಾಡಿ ರಾಯಮ್ಮಗೆ ಹೇಳ್ತಾರೆ, ಯಮ್ಗೆ ದೇವಯ್ಯ ತಗೋ ರಾಯಮ್ಮ ನಡಿ ಹೊರಡೋಣ ಅಂಥೇಳಿ. ಅವಾಗ ರಾಯಮ್ಮಗೆ ಸ್ವಲ್ಪ ಇದು ಆಗ್ತದೆ. ಅವಾಗ ರಾಯಮ್ಮ ಕೇಳ್ತಾಳೆ ಪತಿಗೆ, ನಾವು ಇಬ್ಬರೂ ಒಂದೊಂದು ಗಂಟು ಹೊತ್ಕೊಂಡು ಹೋಗ್ತೀವಿ, ಇದು 3ನೇ ಗಂಟು ಹೆಂಗೆ ಮಾಡೋದು? ಒಂದು ಸ್ವಲ್ಪ ಚಿಂತೆ ಆಗ್ತದೆ ಆಕೆಗೆ. ಈ 3ನೇ ಗಂಟೆಗೆ ನಾವು ಹೆಂಗೆ ಮಾಡೋಣ ಅಂಥೇಳಿ ಕೇಳಿದಾಗ ಪತಿಯ ಮಾತಿಗೆ ದೇವಯ್ಯನವ್ರು ಹೇಳ್ತಾರೆ, ಭಕ್ತರ ಬಂಧು ಎಂದು ಹೊಗಳಿಸಿಕೊಳ್ತಾನಲ್ಲ ಆ ಶಿವನೇ, ಬೇಕಾದರೆ ತಂದು ಹೊತ್ತು ತರುವನು, ಬೇಡವಾದರೆ ಇಲ್ಲೇ ಇಡುವನು. ಇದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತಿ? ಆ ದೇವರಿಗೆ ಬೇಕಾದ್ರೆ ತಂದು ಕೊಡಲೇಕ, ಇಲ್ಲಾಂದ್ರೆ ಇಲ್ಲೇ ಇರಲೇಕ, ಏನದ ಅದರೊಳಗೆ ಅಂತ ಹೇಳಿದಾಗ ಅವಳು ಏನು ವಿಚಾರ ಮಾಡಲಾರ್ದೇ ಕಾಲ್ನಡಿಗೆಯೊಳಗೆ ಇಬ್ಬರು ಹೊರಡ್ತಾರೆ. ಅವರು ಕಲ್ಯಾಣಕ್ಕೆ ಹೋಗಬೇಕು ಅಂಥೇಳಿ ನಿರ್ಧಾರ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಹೊರಟಾಗ ಮುಂದೆ ಈ ಶೋಲಾಪುರದಿಂದ ಬಸವ ಕಲ್ಯಾಣಕ್ಕೆ, ಈಗ ಬಸವ ಕಲ್ಯಾಣ ಅಂತೀವಲ್ಲ ಆ ಕಲ್ಯಾಣಕ್ಕೆ ಬರಬೇಕಾದ್ರೆ ಮಧ್ಯದೊಳಗೆ ಶಿವಪುರ ಅಂಥೇಳಿ ಒಂದು ಊರು ಬರ್ತದೆ. ಆ ಶಿವಪುರದೊಳಗೆ ಹತ್ತಿರಕ್ಕೆ ಬಂದಾಗ ದೇವಯ್ಯ ದಂಪತಿಯರಿಗೆ ಆಶ್ಚರ್ಯ ಉಂಟಾಗ್ತದೆ. ಯಾಕಂದ್ರೆ ಅವರಕ್ಕಿಂತಲೂ ಮೊದಲೇ ಅವರ 3ನೇ ಗಂಟು ಅಲ್ಲಿ ತಲುಪಿರ್ತದಂತೆ. ಈ ದೇವಯ್ಯನವರು ತನ್ನ 3ನೇ ಗಂಟನ್ನು ನೋಡಿ ಭಾಳ ಆಶ್ಚರ್ಯನೂ ಆಗ್ತದೆ. ಆಮೇಲೆ ಅಂತಾರೆ, ಆ ಸದಾಶಿವನ ಇಚ್ಛೆ ನಾವು ಈ ಊರೊಳಗೆ ಇರಬೇಕಂಥೇಳಿ ಇದ್ದಿರಬೇಕು, ಅದಕ್ಕೆ ನಮ್ಮ ಗಂಟು ನಮ್ಗಿಂತಲೂ ಮೊದಲೇ ಈ ಊರೊಳಗೆ ಬಂದು ಇಳಿದದೆ ಅಂತ ತಿಳ್ಕೊಂಡು ಅವರು ಅಲ್ಲೇ ಸ್ವಲ್ಪ ದಿವಸ ನೆಲೆ ನಿಲ್ತಾರೆ. ಅಲ್ಲೇ ತಮ್ಮ ನೇಗಿಯ ಕಾಯಕ ಮಾಡಿಕೊಂಡು ಶಿವಪುರದಲ್ಲಿ ಉಳ್ಕೊಂಡು ಬಿಡ್ತಾರೆ. ಈ ಸತಿಪತಿಯರು ಸೊನ್ನಲಿಗೆ ಬಿಟ್ಟು ಹೊರಟ 3ನೇ ದಿನ ಮಹಾಪರ್ವ ಹಮ್ಮಿಕೊಂಡಿರ್ತಾರಲ್ಲ ಅದು ಕಾರ್ಯಕ್ರಮ ಶುರುವಾಗ್ತದೆ. ಅಲ್ಲಿ ಮೊದಲಿಗೆ ಏನು ಮಾಡ್ತಾರವರು ಅಂದರೆ, ಕಪಿಲ ಸಿದ್ಧ ಮಲ್ಲಿನಾಥನ ಮೂರ್ತಿಗೆ ಅಂದರೆ ಈ ಸ್ಥಾವರ ಲಿಂಗಕ್ಕೆ ಶಿರೋದ್ಧಾರ್ಯ ಅಂದರೆ ಎಣ್ಣೆ ಮಜ್ಜನ ಮಾಡಿಸೋದ್ರಿಂದ ಪ್ರಾರಂಭ ಮಾಡ್ತಾರೆ ಆ ಕಾರ್ಯಕ್ರಮ. ಸಡಗರ ಸಂಭ್ರಮದಿಂದ ಏರ್ಪಡಿಸಿದ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಮೊದಲು ಸಿದ್ಧರಾಮರು ಸ್ಥಾವರಲಿಂಗದ ಮೇಲೆ ಎಣ್ಣೆ ಹಾಕಿ ಕೈ ಆಡಿಸ್ತಾ ಇರ್ತಾರೆ ಮಜ್ಜನ ಶಿರೋದ್ಧಾರ ಮಾಡಲಿಕ್ಕೆ. ಆವಾಗ ಅಲ್ಲಿಂದ ಒಂದು ಶಬ್ದ ಕೇಳಿಸ್ತದೆ, ಏನಂತ ಅಂದರೆ, ಹೋ ಹೋ ಸಿದ್ಧರಾಮ ಮುಟ್ಟದಿರು ನೋಯುತ್ತಿದೆ ಅಂಥೇಳಿ. ತಲೆ ಬೊಗುಟು, ಹೋ ಹೋ ಸಿದ್ಧರಾಮ ಮುಟ್ಟದಿರು ನೋಯುತ್ತಿದೆ ತಲೆ ಬೊಗುಟು ಅಂತ ಶಬ್ದ ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದಂತೆ, ಸಿದ್ಧರಾಮರಿಗೂ ಆಶ್ಚರ್ಯ ಆಗ್ಬಿಡ್ತದೆ. ಏನದ ಇದು, ಎಲ್ಲಿಂದ ಶಬ್ದ ಅಂಥೇಳಿ, ಈ ಶಿವಲಿಂಗದಿಂದ ಬಂದ ಶಬ್ದ ಇದು ಅಂಥೇಳಿ ಅವರು ಆಶ್ಚರ್ಯ ಪಟ್ಕೊಂಡು ಸಿದ್ಧರಾಮರು ಕೇಳ್ತಾರೆ, ಏಕೆ ದೇವ ಏನಾಯಿತು ನಿಮ್ಮ ತಲೆಗೆ ಬೂಟೆ? ಹೆಂಗಾಯ್ತಪ್ಪ ಇದು, ದೇವ್ರ ತಲೆಗೆ ಬೂಟ ಅಂದ್ರೆ ಇದೇನು ಸಾಮಾನ್ಯನ, ಇದು ಹೆಂಗಾಯಿತು ಹೆಂಗಾಯಿತು ದೇವರೇ ಅಂತ ಕೇಳ್ತಾರೆ ಸಿದ್ಧರಾಮರು. ಆವಾಗ ಮತ್ತೆ ಧ್ವನಿ ಕೇಳಿಸ್ತದೆ, ಎನ್ನ ಭಕ್ತಿಯ ಕಣಿಯು ಎನ್ನ ತೃಪ್ತಿಯ ಸುಧೆಯು ಆದ ಅಮುಗಿ ದೇವಯ್ಯನು ಹೊರಸಿದ ಹೊರೆ ಹೊತ್ತು ತಂದನಲ್ಲ ಅದಕ್ಕೆ ತಲೆನೋವಾಗಿದೆ, ಸ್ವಲ್ಪ ಮೆಲ್ಲಗೆ ಮಜ್ಜನ ಮಾಡಿರಿ ಅಂಥೇಳಿ ಮತ್ತೆ ಆ ಶಿವಲಿಂಗದಿಂದ ಧ್ವನಿ ಬಂತಂತ. ಆವಾಗ ಈ ಘಟನೆ ಕೇಳಿ ಎಲ್ಲರೂ ಆಶ್ಚರ್ಯ ಪಟ್ಕೊಂಡು ನೋಡ್ತಾರೆ. ಇದನ್ನು ನಾವು ಜನಪದರ ನುಡಿಯಲ್ಲೂ ನಾವು ಕಾಣಬಹುದು. ಏನಂತ ಹೇಳ್ತಾರೆ ಅಂದರೆ, ಜನಪದರು ಮುಟ್ಟಬೇಡಲೆ ರಾಮ ಬಿಟ್ಟು ಹೊತ್ತಿದ ನೆತ್ತಿ ಜುಟ್ಟು ಸಹಿತನಿಗೆ ನೋಯುತ್ತಿದೆ ನಿನ್ನ ಪಾಪ ಸಿಟ್ಟಾಗಬೇಡ ದಿಟ ಮಾತು ಅಂಥೇಳಿ ನಾವು ಗದ್ಗಿ ಮಠವರು ಜನಪದ ಬುಕ್ಕಿನೊಳಗೂ ನಾವು ನೋಡಬಹುದು ಈ ನುಡಿ ಅಮುಗೆ ದೇವಯ್ಯನ ಬಗ್ಗೆ. ಮತ್ತು ಇಲ್ಲಿ ಅಮುಗಿ ದೇವಯ್ಯನವರ ಭಕ್ತಿ ಎಲ್ಲರೂ ಯಾಕೆ ಈ ರೀತಿ ಹೇಳ್ತಾರಂದರೆ, ಅಮುಗಿ ದೇವಯ್ಯನವರ ಭಕ್ತಿ ಶ್ರದ್ಧೆ ಶಿವನೊಲಿಸಿಕೊಂಡ ಪರಿಯ ಘಟನೆ ಈ ರೀತಿ ಚಿತ್ರಣ ಮಾಡಿರಬಹುದು ಅಂತ ಅನ್ನಿಸ್ತದೆ ನನಗೆ. ಜಗದ ಜನರೆಲ್ಲ ಬೆರಗಾಗುವಂಥದ್ದು ಈ ಘಟನೆ, ಶಿವನೇ
ತಲೆಯ ಮೇಲೆ ಹೊತ್ತುಕೊಂಡು ಗಂಟು ಹೊತ್ಕೊಂಡು ಬಂದನು. ಆಮೇಲೆ ಶಿವಲಿಂಗದಿಂದ ಆ ಧ್ವನಿ ಶಬ್ದ ಬಂತು ಅಂತ ನಾವು ಚಿತ್ರಣ ಮಾಡಿದ್ದೀವಲ್ಲ, ಹೇಳ್ತೀವಲ್ಲ, ಆ ಘಟನೆ ಯಾಕೆ ಹೇಳ್ತೀವಂದರೆ ಅವರ ಭಕ್ತಿ ಏಕಲಿಂಗನಿಷ್ಠೆ ಎಂಥ ಉನ್ನತ ಮಟ್ಟಕ್ಕೆ ಇತ್ತು ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಈ ಒಂದು ಘಟನೆ ಚಿತ್ರಣಗೊಳಿಸಿರ್ಬೇಕು ಅನ್ನಿಸ್ತದೆ. ನಾನು ಸಿದ್ದರಾಮರಿಗೆ ಬೆರಗಾಗ್ತದೆ, ಅವರ ತಪ್ಪಿನ ಅರಿವಾಗ್ತದೆ ಅವರಿಗೆ. ಅಯ್ಯೋ ಅಮುಗೆ ದೇವಯ್ಯನವರಿಗೆ, ನಾನೇ ಊರು ಬಿಟ್ಟು ಹೋಗಂತ ಹೇಳಿದನಲ್ಲ, ನಾನು ಎಂಥ ತಪ್ಪು ಮಾಡಿದೆ ಅಂಥೇಳಿ ಅವ್ರಿಗೆ ಪಶ್ಚಾತ್ತಾಪ ಆಗಿಬಿಡ್ತದೆ. ಅವರು ಅವಾಗಿಂದ ಅವಾಗೆ ಅಮುಗಿ ದೇವಯ್ಯನವರ ಅರಸುತ್ತಾ ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ. ಅವಾಗೆ ಓಡೋಡಿ ಲಘು ಬಗೆಯಿಂದ ಓಡಿ ಓಡಿ ಹೋಗ್ತಾರೆ, ಎಲ್ಲಿರ್ತಾರೆ ಅಮುಗಿ ದೇವಯ್ಯ ಅಂಥೇಳಿ ಹುಡ್ಕೊಂಡು ಬರುವಾಗ ಶಿವಪುರದೊಳಗೆ ಅಮುಗಿ ದೇವಯ್ಯನವರು ಕಾಣಿಸ್ಕೊಳ್ತಾರೆ. ಅವಾಗ ಸಿದ್ದರಾಮೇಶ್ವರರಿಗೆ ತುಂಬ ಸಂತೋಷವೂ ಆಗ್ತದೆ, ಖುಷಿಯಿಂದ ಏನು ಕೇಳ್ತಾರೆ, ಮತ್ತೆ ಹೋಗಿ ಅಮುಗಿ ದೇವಯ್ಯನವರಿಗೆ ತನ್ನ ತಪ್ಪಿನ ಬಗ್ಗೆ ಕ್ಷಮೆ ಕೇಳಿ ಹೇಳ್ತಾರೆ, ದೇವಯ್ಯ ತಾವು ದಯವಿಟ್ಟು ವಾಪಸ್ ಹಿಂದಕ್ಕೆ ಬರಬೇಕು, ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂತ ಹೇಳಿ ಕೇಳ್ತಾರೆ. ಆವಾಗ ಅಮುಗಿ ದೇವಯ್ಯನವರು ಸಿದ್ದರಾಮೇಶ್ವರರವರಿಗೆ ಸಾಂತ್ವನ ನೀಡ್ತಾ ಹೇಳ್ತಾರೆ, ಸಿದ್ದರಾಮೇಶ್ವರ ನೀವು ಇನ್ನೊಂದು ಸ್ವಲ್ಪ ದಿವಸದೊಳಗೆ ಕಲ್ಯಾಣಕ್ಕೆ ಬರೋರಿದ್ರೆ ಹೆಂಗಾದ್ರೂ ನಾವಿಬ್ಬರೂ ಕೂಡಿ ಅಲ್ಲೇ ಇರಬಹುದಲ್ಲ, ಅಲ್ಲೇ ಭೇಟಿ ಆಗ್ತೇವಲ್ಲ, ಮತ್ತ್ಯಾಕೆ ಹಿಂತಿರುಗಬೇಕು, ನೀವು ಆದಷ್ಟು ಬೇಗ ಕಲ್ಯಾಣಕ್ಕೆ ಬನ್ನಿ ಅಂತ ಹೇಳಿ ಅವ್ರಿಗೆ ಸಾಂತ್ವನಗೊಳಿಸಿ ಅವರು ಮುಂದೆ ಕಲ್ಯಾಣಕ್ಕೆ ಹೊರಡ್ತಾರೆ ಎಂಬಂದು ಒಂದು ಕಥೆಯ ರೂಪದಲ್ಲಿ ನಾವು ಕಾಣಬಹುದು, ಜನಪದರ ನುಡಿಯಲ್ಲೂ ನಾವು ಕಾಣಬಹುದು. ಇನ್ನು ಶೋಲಾಪುರದಲ್ಲಿ ನೇಯ್ಗೆಯ ಕಾಯಕ ಮಾಡಿಕೊಂಡಿದ್ದ ಅಮುಗಿ ದೇವಯ್ಯ ರಾಯಮ್ಮನವರು ಬಸವಾದಿ ಶರಣರ ಜೊತೆಗೂಡುವುದಕ್ಕಾಗಿ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿಯೂ ಎಂದಿನಂತೆ ತಮ್ಮ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ಶರಣರೊಂದಿಗೆ ಕೂಡಿ ಕಾಯಕ ದಾಸೋಹ ಭಕ್ತಿ ಶ್ರದ್ಧೆಯಲ್ಲಿ ತೊಡಗಿಸಿಕೊಂಡು ಅನುಭವ ಮಂಟಪದ ಮಧ್ಯದಲ್ಲಿದ್ದುಕೊಂಡು ತನ್ನ ಅನುಭವದಿಂದ ಬಂದ ವಚನಗಳು ರಚನೆ ಮಾಡ್ತಾ ಇರ್ತಾರೆ. ಸಿದ್ಧ ಸೋಮನಾಥ ಎಂಬ ವಚನಾಂಕಿತದಿಂದ ವಚನಗಳು ರಚಿಸ್ತಾರೆ ಅಮುಗಿ ದೇವಯ್ಯನವರು. ಎಷ್ಟು ವಚನಗಳು ಬರೆದಿದ್ರು ಗೊತ್ತಿಲ್ಲ, ನಮಗೆ ಸಿಕ್ಕಿದ್ದು ಮಾತ್ರ ಕೇವಲ 30 ವಚನಗಳು ಮಾತ್ರ. ಅವರ ಇಡೀ ವಚನದ ಸಾರಾಂಶ ಏನು ಹೇಳ್ತಾರೆ, ಅವರ ಒಂದು ಎಲ್ಲ ಶರಣರದು ವಚನಗಳದು ಒಂದು ನೋಡಬೇಕಾದ್ರೆ ಅವರು ಹೇಳ್ತಾರೆ ಅಮುಗಿ ದೇವಯ್ಯನವರ ದೃಷ್ಟಿಯಲ್ಲಿ ಶರಣರ ಬಗ್ಗೆ ಹೇಗೆ ಅಭಿಪ್ರಾಯ ಇತ್ತಂದರೆ, ಶರಣ ಇಹ ಪರನಲ್ಲ, ಕಾಮಿಸಿ ಕಾಮಿಯಲ್ಲ, ಭಾವಿಸಿ ಭಾವಿಯಲ್ಲ, ಅನಾಯಸ ನಿರಂಜನನು, ಸೋಮನಾಥ ಲಿಂಗ ಶರಣನು ಅಂಥೇಳಿ ದೇವಯ್ಯನವರು ತಮ್ಮದೇ ಆದ ಒಂದು ಇದು ವಚನವೊಂದರಲ್ಲಿ ಹೇಳ್ತಾ ಒಂದು ಮತ್ತೊಂದು ವಚನದೊಳಗೆ ಹೇಳ್ತಾರೆ ಅವರು, ಶಿವನ ನೆನೆದಡೆ ಭವ ಹಿಂಗುದೆಂಬ ವಿವರ ಗೇಡಿಗಳ ಮಾತು ಕೇಳಲಾಗದು, ಹೇಳದಿರಯ್ಯ ಜ್ಯೋತಿಯ ನೆನೆದಡೆ ಕತ್ತಲೆ ಕೆಡುವುದೇ, ಇಷ್ಟಾನ್ನವ ನೆನೆದಡೆ ಹೊಟ್ಟೆ ತುಂಬುವುದೇ, ರಂಭೆಯ ನೆನೆದಡೆ ಕಾಮದ ಕಳವಳ ಒಡಗುವುದೇ, ಅಯ್ಯ ನೆನೆದರಾಗದು ನಿಜದಲ್ಲಿ ನಿರ್ಧರಿಸಿ ತಾನು ತಾನಾಗದ ನಕ್ಕರ ಸದ್ಗುರು ಸೋಮನಾಥ ಲಿಂಗನ ನೆನೆಯಬಾರದು ಅಂತ ಹೇಳ್ತಾರೆ ಇಲ್ಲಿ. ಈ ಅಮುಗಿ ದೇವಯ್ಯನವರನ ವಚನ ಎಂಥ ಒಂದು ನೆಲೆಗೆ ಕರ್ಕೊಂಡು ಹೋಗ್ತದೆ ನಮಗಂತೇಳಿ ಗೊತ್ತಾಗ್ತದೆ. ಇಲ್ಲಿ ಅಮುಗಿ ದೇವಯ್ಯನವರ ಇಷ್ಟಲಿಂಗನಿಷ್ಠೆ ಪ್ರಖರ ವೈಚಾರಿಕತೆಯ ನೆಲೆಯಲ್ಲಿತ್ತು ಅಂತ ಅನ್ನಿಸ್ತದೆ. ಹೆಂಗೆ ಈ ವಚನ ನೋಡಿದ್ರೆ ನಮಗೆ ಹೆಂಗೆ ತಿಳಿದು ಬರ್ತದೆ ಅಂದರೆ ಅವರ ಇಷ್ಟಲಿಂಗನಿಷ್ಠೆ ಹೆಂಗಿತ್ತು ಅಂಥೇಳಿ ಬರ್ತದೆ. ಶಿವನ ಅವ್ರು ಹೆಂಗೆ ಹೇಳ್ತಾರಂದರೆ, ಶಿವನ ನೆನೆದಡೆ ಭವ ಹಿಂಗುವುದೆಂಬ ವಿವರ ಗೇಡಿಗಳ ಮಾತು ಕೇಳಲಾಗದು ಅಂತ ಹೇಳಿದ್ರು. ಮುಂದೆ ಹೇಳದಿರಯ್ಯ ಅಂತ ಹೇಳ್ತಾರೆ ಅವರು. ಯಾಕೆ ಹೇಳದ್ರಯ್ಯ ಅಂತ ಹೇಳಿದ್ರು ಅಂತ ನೋಡಿದ್ರೆ ಇಲ್ಲಿ ನಮಗೆ ಮೂಢನಂಬಿಕೆ ಉಳ್ಳವರ ವಿಚಾರದಲ್ಲಿ ಸ್ವಲ್ಪ ಕಠೋರ ಭಾವ ತಾಳ್ತಾರೆ ಏನೋ ಅಂತ ಅನ್ನಿಸ್ತದೆ. ಯಾಕಂದರೆ ಉದಾಹರಣೆಗೆ ಒಂದು ನಮ್ಮ ಮಗಳ ಮದುವೆ ಮಾಡ್ತಾ ಇದ್ದೀವಿ ಅಂಥೇಳಿ ನಾವೇನು ಮಾಡ್ತೀವಿ, ಜ್ಯೋತಿಷ್ ಕಡೆ ಹೋಗ್ತೀವಿ. ಮೂಢನಂಬಿಕೆದಿಂದ ಹೊರಗೆ ಹೆಂಗೆ ಬರಲಿಕ್ಕೆ ಹೇಳ್ತಾರೆ ನಮ್ಗವ್ರು ಅಂದರೆ, ಜ್ಯೋತಿಷ್ ಕಡೆ ಹೋಗ್ತೀವಿ, ಮಗಳ ಮದುವೆ ಮಾಡಬೇಕ್ರಿ ನಾವು, ನೀವು ನೋಡ್ರಿ ಯಾಕೋ ಆಗಲ್ಲೇ ಹೋಗ್ಯದ ಅಂದ್ರೆ ಅವ್ರೇನು ಹೇಳ್ತಾರೆ, ಒಂದು 40 ದಿನ ಒಂದು 30 ದಿನ ಯಾವುದೋ ಒಂದು ಗುಡಿ ಸುತ್ತರಿ ಅಥವಾ ಯಾವುದೋ ಒಂದು ವ್ರತ ಮಾಡಿರಿ, ಹಿಂಗೆ ಏನೇನೋ ಹೇಳ್ತಾರೆ ಅವರು. ಅದಕ್ಕೆ ನಾವೇನು ಮಾಡ್ತೀವಿ, ಬಂದು ಅದು ಮಾಡ್ತೀವಿ. ಏ ನಮಗೆ ಮಕ್ಕಳಾಗಿಲ್ಲರಿ ಅಂಥೇಳಿ ಹೋಗಿ ಮತ್ತೆ ಜ್ಯೋತಿಷಿ ಕಡೆ ತೋರಿಸ್ಕೊತೀವಿ. ಅವ್ರೇನು ಹೇಳ್ತಾರೆ, ಅರಳಿ ಕಟ್ಟೆ ಸುತ್ತರಿ ನೀವು ಅದು ಮಾಡಿರಿ, ಹಿಂಗೆ ಏನೇನೋ ಹೇಳ್ತಾರೆ, ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಹೇಳದಿರಿ ಅದಕ್ಕೆ ಹೇಳ್ತಾರೆ, ಈ ಎಲ್ಲರ ನೆನೆದ್ರೆ ಆಗ್ತದೇನೋ ಅಂಥೇಳಿ.
ಆರಳಿ ಕಟ್ಟಿ ಸುತ್ತಿದ್ರೆ ಅಥವಾ ಎಲ್ಲೋ ಗುಡಿಗುಂಡಾರುಗಳನ್ನು ಸುತ್ತಿದ್ರೆ, ಯಾರದೋ ಮಕ್ಕಳ ಮದುವೆ ಅಥವಾ ಮಕ್ಕಳಾಗೋದು ಇಂಥವೆಲ್ಲ. ಆಮೇಲೆ ಮತ್ತೇನು ಮಾಡ್ತೀವಿ? ಈಗ ನಾವೆಲ್ಲ ತಾಯಂದಿರು ಹೋಗಿ ನನ್ನ ಮಗನಿಗೆ ರ್ಯಾಂಕ್ ಬರಬೇಕ್ರಿ, ಪಾಸ್ ಆಗಬೇಕ್ರಿ ಅಂಥೇಳಿ ವ್ರತ ಮಾಡಬೇಕು, ಆ ಮಕ್ಕಳಿಗೆ ಏನೇನೋ ಪೂಜೆ ಮಾಡಿಸ್ ಇಂಥದ್ದೆಲ್ಲ ಮಾಡಿಸ್ತೀವಿ. ಆದರೆ ನಾವು ಎಲ್ಲರೂ ಓದಿದವರೇ ಇದು ವಿಚಾರ ಮಾಡಲ್ಲ. ಮಗಳಿಗೆ ನಾವು ಎಷ್ಟೊತ್ತು ಗಂಡು ಹುಡ್ಕಲ್ಲೋ ಕಷ್ಟಪಡುವಲ್ಲೋ ಅಷ್ಟೊತ್ತು ಮದುವೆ ಆಗ್ತದ? ಎಲ್ಲಾದರೂ ಗುಡಿಸುತ್ತಿದ್ರ ಅಥವಾ ಅರಳೆ ಕಟ್ಟಿಸುತ್ತಿದ್ರ ಮಕ್ಕಳಾಗ್ತವ? ನಮ್ಮ ಮಗನಿಗೆ ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿಸ್ಲಾರ್ದೇ, ಅವನಿಗೆ ಓದಲಾರ್ದೇ ಪಾಸ್ ಆಗಬೇಕು, ರ್ಯಾಂಕಿಂಗ್ ಬರಬೇಕು ಅಂಥೇಳಿ ಅಂದ್ರೆ ಬರ್ತದ? ಈ ಥರ ನಾವೆಲ್ಲ ಓದಿದವ್ರನ್ನೂ ಹಿಂಗೆ ಮಾಡ್ತಾ ಇದ್ದೀವಲ್ಲ. ಈಗ ಆವಾಗ 12ನೇ ಶತಮಾನದೊಳಗೆ ಅವ್ರು ಎಂಥ ಒಂದು ಹೇಳಿಕೆ ಹೇಳಿದರು ಅಂತಂದರೆ, ಹೇಳದಿರಯ್ಯ ಅಂದಿರೋದಕ್ಕೆ ಶಿವನ ನೆನೆದಡೆ ಬರೀ ನೆನೆಸ್ಕೋತ ಕುಂತ್ರ ಏನೂ ಆಗಲ್ಲ. ಅದೇ ಮುಂದೆ ಹೇಳ್ತಾರೆ ಅವರು, ಜ್ಯೋತಿಯ ನೆನೆದಡೆ ಕತ್ತಲೆ ಕೆಡುವುದೇ ನೋಡ್ರಿ. ಇದಂತೂ ಎಲ್ಲರಿಗೆ ಗೊತ್ತಿದ್ದಿತ್ತು. ನಾವೆಲ್ಲರೂ ಕೂಡಿ ಸೇರಿ ಕೂತ್ಕೊಂಡು ಜ್ಯೋತಿಯ ನೆನ್ನದಡೆ ಅಂದರೆ ಹೊತ್ತು ಹೋಗ್ಯದ ಅಂಥೇಳಿ ಎಲ್ಲರೂ ಕೂಡಿ ಮಂತ್ರ ಧ್ಯಾನ ಮಾಡೋಣ ಅಂತ. ಈಗ ಬೆಳಕಾಗಲಿ 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 ಅಂಥೇಳಿ ಎಲ್ಲಾದರೂ ಕರೆಂಟ್ ಲೈಟ್ ಹೋಗಿ ಬಟನ್ ಹಾಕೋದಕ್ಕಿಂತ ಮೊದಲೇ ತಾನಾಗೆ ನೆನೆಸಿದ್ರೆ, ಮಂತ್ರ ಧ್ಯಾನ ಮಾಡಿದರೆ ಎಲ್ಲಾದರೂ ಬೀಳಲಿಕ್ಕೆ ಸಾಧ್ಯನಾ? ಅಥವಾ ನಾವು ದೀಪ ಹಚ್ಚಲಾರ್ದೇ ದೀಪ ಹತ್ತಲಿ ಅಂಥೇಳಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದರೆ ದೀಪ ಹೊತ್ಕೊಂಡು ತಂತಾನೆ ಹೊತ್ಕೊಳ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದು ಎಲ್ಲ ಯಾಕೆ ಹೇಳ್ತಾರಂದರೆ, ಈ ಜ್ಞಾನ ಮತ್ತು ಕ್ರಿಯೆಯ ಒಂದು ಎಚ್ಚರಿಕೆ. ಅದೇ ಅಲ್ಲದೆ ನಾವು ಅಪ್ಪ ಬಸವಣ್ಣನವರ ವಚನದೊಳಗೂ ನಾವು ಇದಕ್ಕೆ ಒಂದು ಪೂರಕವಾದಂಥ ನೋಡಬಹುದು. ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ. ಎಷ್ಟು ಚೆಂದ ಕೇಳ್ತಾರೆ ಅವರು ಅಪ್ಪನವರು ಅಂದರೆ, ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ, ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೆ, ದರಿದ್ರ ಸಿರಿವಂತನ ನೆನೆದಡೆ ಸಿರಿವಂತನಾಗಬಲ್ಲನೆ, ಸಿರಿವಂತ ದರಿದ್ರನೇ ನೆನೆದಡೆ ದರಿದ್ರನಾಗಬಲ್ಲನೆ, ಮುನ್ನಿನ ಪುರಾತರ ನೆನೆದು ಧನ್ಯನಾದೆನೆಂಬ ಮಾತಿನ ರಂಜಕರನೇನೆಂಬೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಬಂತು ಅಪ್ಪನವ್ರು ಹೇಳಿದ್ದು ಬಸವಣ್ಣನವರ ವಚನದೊಳಗೆ ಹೇಳ್ತಾರೆ, ಮಾತಿನ ರಂಜಕರನೇನೆಂಬೆ ಅಂಥೇಳಿ. ಮಾತಿನ ರಂಜಕರು ಈಗ ಹೇಳಿದ್ನಲ್ಲ ಎಷ್ಟೊತ್ತು, ನೀವು ಅದು ಸುತ್ತರಿ, ನೀವು ಅರಳಿ ಕಟ್ಟಿಸುತ್ತರಿ, ಮಾತಿನ ರಂಜಕರು ಅವರ ಒಂದು ಅವರ ಕೆಲಸ, ಅವರ ಒಂದು ಕಾರ್ಯ, ಅವರ ಒಂದು ಬಿಸ್ನೆಸ್ ಅಂತ ಅನ್ಕೊರಿ. ಅವ್ರ ಅದಕ್ಕಾಗಿ ಹೇಳ್ತಿದ್ರೆ ನಾವು ಮಾತಿನ ರಂಜಕರಿಗೆ ಏನಂತ ಹೇಳಬೇಕಪ್ಪ? ನಾವು ಕೇಳ್ತೇವೆ ಅವ್ರ ಮಾತಂದ್ರೆ ನಮಗೇನಂತ ಅನ್ನಬೇಕು ಅಂತ. ಮಾತಿನ ರಂಜಕರ ನೇನೆಂಬೆ ಕೂಡಲ ಸಂಗಮ ದೇವ ಅಂತೇಳಿ ಹೇಳ್ತಾರೆ. ಮುನ್ನಿನ ಪುರಾತರ ನೆನೆದು ಧನ್ಯರಾದೇಹೇನೆಂಬ ಅಂತೂ ಹೇಳ್ತಾರೆ. ಇಲ್ಲಿ ನಾವು ಏನೋ ನೆನೆದು ಯಾರಾದರೂ ಇಲ್ಲಿ ಹೆಂಗೆ ಹೇಳ್ತಾರಂದರೆ, ಕೆಂಚ ಕರಿಕನ ನೆನೆದಡೆ. ಯಾರಾದರೂ ಬೆಳ್ಳಗಿದ್ದಿನವರು ನಾನು ಕರ್ರಾಗಲಿ ಅಂತ ಹೇಳಿ ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ರೆ ಆಗ್ಲಿಕ್ಕೆ ಸಾಧ್ಯನಾ ಅಂತ. ಇದು ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲೋ? ಇದೇ ನಿಟ್ಟಿನೊಳಗೆ ಎಲ್ಲ ಪ್ರತಿಯೊಂದು ನೋಡಿದ್ರೂ ಅದೇ ನಿಟ್ಟಿನೊಳಗೆ ಬರ್ತದೆ. ಯಾಕೆ ಅರ್ಥ ಆಗ್ತಾ ಇಲ್ವೋ ಮತ್ತು ಯಾಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ. ಅಷ್ಟೊಂದು ತಿಳಿಸಿ ಹೇಳಿದರೆ ಶಿವನ ನೆನೆದಡೆ ನೆನೆದ್ರೆ ಏನೂ ಆಗಲ್ಲಪ್ಪ. ಜ್ಞಾನ ಬರೀ ಜ್ಞಾನ ಇದ್ದರೆ ಏನಿಲ್ಲ, ಅದು ಕ್ರಿಯೆಯೊಳಗೆ ಬರಬೇಕು. ಬರೀ ಮೌಢತೆಯಿಂದ ಕೂಡಿದ ಕ್ರಿಯೆನೂ ಏನೂ ಕೆಲಸಕ್ಕೆ ಬರಲ್ಲ, ಅಲ್ಲಿ ಜ್ಞಾನ ಇರಬೇಕು ಅಂಥೇಳಿ. ಅದಕ್ಕೆ ಈ ಒಂದು ವಚನದೊಳಗೆ ಅವರು ಏನು ಹೇಳ್ತಾರೆ, ಜ್ಞಾನ ಮತ್ತು ಕ್ರಿಯೆ ಇವೆರಡರ ಬಗ್ಗೆ ನಮಗೆಲ್ಲ ಗೊತ್ತು. ಆದರೂ ನಾವು ಮತ್ತೆ ನಮ್ಮದೇ ನಾವು ಮಾಡ್ತೀವಿ. ಬರೀ ನಮಗೆಲ್ಲ ಗೊತ್ತು, ಎಲ್ಲ ಜ್ಞಾನ ನಮಗೆ ನಮ್ಮೊಳಗೆ ಅದ, ನಾವು ಅದೆಲ್ಲ ನಾವು ಮಾಡ್ತೀವಿ ಅಂಥೇಳಿ ಹೇಳಿದ್ರೆ ಏನೂ ಕೆಲಸ ಕೊಡಲ್ಲ ಅಂಥೇಳಿ ಹೇಳ್ತಾರೆ. ಅದೇ ವಚನ ಮುಂದುವರೆದು ಹೇಳ್ತಾರೆ ಅವರು, ಹಸಿವಾದಾಗ ಬಯಸಿದ ಆಹಾರವನ್ನು ಪಡೆಯೋ ಬದಲು ಬರೀ ನೆನೆಯುತ್ತಾ ಕುಳಿತರೆ ಹೊಟ್ಟೆ ತುಂಬುವುದೇ ಅಂತೇಳಿ. ಹಸಿವಾದಾಗ ನಾವು ಹೋಗಿ ಆಹಾರ ತಗೊಂಡು ತಿಂದಾಗ ಮಾತ್ರ ನಮ್ಮ ಹೊಟ್ಟೆ ತುಂಬ್ತದೆ. ಯಾವಾಗೂ ಕುಂತು ನನಗೆ ತುಂಬಲಿ, ನನ್ನ ಹೊಟ್ಟೆ ತುಂಬಲಿ ಅಂಥೇಳಿ ಅಂದರೆ ಅದು ಸಾಧ್ಯ ಇಲ್ಲ ಅಂತ. ಹಾಗೆ ಹೇಳ್ತಾ ಹೇಳ್ತಾರೆ ಅವರು ಮತ್ತು ಮುಂದೆ, ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಯಾವ ಹೊಟ್ಟೆ ತುಂಬೋದಿಲ್ಲೋ ಹಾಗೆ ಬರೀ ಮಣಿ ಎಣಿಸ್ಕೋತಾ ಕಾಲ ಕಳೆಯುವುದಲ್ಲ, ಕಾಯಕ ಮಾಡಬೇಕು. ಬಸವ ತತ್ವವೆಂದರೆ ಕಾಯಕ ತತ್ವ. ಪ್ರತಿಯೊಬ್ಬ ಶರಣರು ತಮ್ಮ ವಚನದಲ್ಲಿ ಕಾಯಕ ದಾಸೋಹ
ಪ್ರಸಾದದ ಮೌಲ್ಯದೊಂದಿಗೆ ಗುರು ಲಿಂಗ ಜಂಗಮ ಮಹತ್ವದ ಅತ್ಯಮೂಲ್ಯ ವಚನಗಳನ್ನು ಕೊಟ್ಟಿದ್ದಾರೆ ನಮಗೆ. ಪ್ರತಿಯೊಂದನ್ನು ಬಿಚ್ಚಿ ಬಿಚ್ಚಿ ನೋಡಿದಾಗ ನಮಗೆ ಅದರ ಅರ್ಥದ ಮೌಲ್ಯ ಕಾಯಕದ ಕಡೆ ಕರ್ಕೊಂಡು ಹೋಗ್ತದೆ, ಕಾಯಕ ದಾಸೋಹದ ಕಡೆ ಕರ್ಕೊಂಡು ಹೋಗ್ತದೆ, ಪ್ರಸಾದದ ಕಡೆ ಅಷ್ಟಾವರಣ ನಾವೇನು ಹೇಳ್ತೀವಿ ಎಲ್ಲ ರೀತಿಯಿಂದ ಆ ಒಂದು ಮಟ್ಟಕ್ಕೆ ಏರಿಸುವಂಥ ಪ್ರತಿಯೊಂದು ವಚನದೊಳಗೂ ನಾವು ಕಾಣಬಹುದು. ಇನ್ನು ಮುಂದೆ ಹೇಳ್ತಾರೆ, ಸುರ ಸುಂದರಿಯಲ್ಲಿ ಪ್ರಸಿದ್ಧಳಾದ ರಂಭೆ, ರಂಭೆ ನೆನೆದರೆ ಕಾಮ ಶಮನವಾಗುವುದೇ ಅಂತ ಕೇಳ್ತಾರೆ ಅವರು. ಸುರ ಸುಂದರಿಯಾದ ರಂಭೆಗೆ ನೆನೆದರೆ ನಮ್ಮ ಕಾಮ ಶಮನವಾಗ್ತದೇನಂಥೇಳಿ ಪ್ರಶ್ನೆ ಮಾಡ್ತಾರೆ ಅಮುಗಿ ದೇವಯ್ಯನವರು. ಯಾಕೆ ಇವೆಲ್ಲ ಪ್ರಶ್ನೆ ಮಾಡ್ತಾರಂದರೆ ಸತ್ಯವನ್ನು ಪ್ರತಿಪಾದಿಸುವ ಉದ್ದೇಶದಿಂದ, ಸತ್ಯವನ್ನು ಪ್ರತಿಪಾದಿಸುವ ಉದ್ದೇಶದಿಂದ ವಚನದ ಆರಂಭದಲ್ಲಿ ದೇವಯ್ಯನವರಿಗೆ ಮೂಢನಂಬಿಕೆ ಉಳ್ಳವರ ಬಗ್ಗೆ ಹೇಳ್ತಾ 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 ವಚನದ ಕೊನೆಯ ಭಾಗದಲ್ಲಿ ಅಯ್ಯ ಅಂಥೇಳಿ ಹೇಳ್ತಾರೆ ಅವರು. ಆ ಅಯ್ಯ ಅಂಥೇಳಿ ಯಾಕೆ ಹೇಳಿದರು ಅಂದರೆ ನೋಡಿ, ಬರೀ ದೇವರ ನೆನೆಯುತ್ತಾ ಕುಳಿತವರಿಗೆ, ಮೂಢನಂಬಿಕೆಗೊಳಗಾದವರಿಗೆ ಸತ್ಯದ ದರ್ಶನ ಮಾಡಿಸುವ ಒಂದು ಅತ್ಯಂತ ಕಳಕಳಿ ಕಾಳಜಿಯಿಂದ ದೇವರನ್ನು ಬರೀ ನೆನೆದರೆ ಪ್ರಯೋಜನ ಇಲ್ಲಪ್ಪ ಎಂದು ಹೇಳ್ತಾ ಪ್ರತಿಯೊಬ್ಬರೂ ಕೂಡ ನಿಜದ ನಿಲುವನ್ನು ತಾಳಿ ಒಳಗಿನ ಘನವನ್ನು ಅರಿಯಬೇಕೆಂಬ ಒಂದು ಉದ್ದೇಶದಿಂದ ಅವರು ಹೇಳ್ತಾರೆ. ಈ ನಿಜ ಸ್ವರೂಪದ ದರ್ಶನ ಮಾಡಿಕೊಳ್ಳಬೇಕಾದ್ರೆ ಪ್ರಾಣಲಿಂಗ ಪೂಜೆ ಅಂತೇವಲ್ಲ, ಆ ಪ್ರಾಣಲಿಂಗವೆಂಬುದು ಮಾತಾಡಿದಷ್ಟು ಸುಲಭವಲ್ಲ. ನಿಜದಲ್ಲಿ ನಿರ್ಧರಿಸಿ ತಾನು ತಾನಾಗದ ನಕ್ಕರ ಅಂತೇಳಿ ಹೇಳ್ತಾರೆ. ತಾನು ತಾನಾಗದ ನಕ್ಕರ ಅಂತಂದು ಹೇಳಿದ್ರೆ ಅಲ್ಲಿ ಇಲ್ಲಿ ಲೋಕ ಕಲ್ಯಾಣ ಬಯಸುವವರು ದೇವರಿಗೆ ದೂರ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರಾಣಲಿಂಗಕ್ಕೆ ಸಮಷ್ಟಿಯ ಅರ್ಥ ಕಲ್ಪಿಸಿಕೊಡ್ತಾರೆ. ಇಲ್ಲಿ ಪ್ರಾಣಲಿಂಗದ ಅರಿವುಳ್ಳವನು ಲೋಕದ ಜನರ ಸುಖ ದುಃಖಗಳಿಗೆ ಸ್ಪಂದನೆ ಮಾಡಬೇಕಾಗ್ತದೆ. ಅದೇ ಅಪ್ಪನವರು ಬಸವಣ್ಣನವರ ವಚನವನ್ನು ನೋಡ್ತೇವೆ ನಾವು, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು, ಅವರ ಸುಖ ವೆನ್ನ ಸುಖ ಅವರ ದುಃಖ ವೆನ್ನ ದುಃಖ ಕೂಡಲ ಸಂಗನ ಶರಣನ ಮನ ನೊಂದಡೆ ಆನು ಬೆಂದೆನಯ್ಯ, ನೊಂದಡೆ ಆನು ಬೆಂದೆನಯ್ಯ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಜನರ ಸುಖ ದುಃಖಗಳಿಗೆ ಸ್ಪಂದಿಸಿದಾಗ ಮಾತ್ರ ನಾವು ಮುಂದೆ ಪ್ರಾಣಲಿಂಗವನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗ್ತದೆ. ಎಲ್ಲಿವರೆಗೂ ದೇವರನ್ನು ಒಲಿಸ್ಕೊಳ್ಬೇಕಂತೀವೋ ಆವಾಗ ನಾವು ಇಷ್ಟಲಿಂಗ ಮತ್ತು ಪ್ರಾಣಲಿಂಗ, ಅಂದರೆ ಇಷ್ಟಲಿಂಗ ಅಂದರೆ ಒಳಗಿನದು ಶುದ್ಧತೆ, ಪ್ರಾಣಲಿಂಗ ಅಂದರೆ ಹೊರಗಡೆಯಿಂದ ಜಗತ್ತಿನ ಸುಖ ದುಃಖಗಳಿಗೆ ಪ್ರತಿಯೊಬ್ಬರ ದೀನರ ದುಃಖಿಗಳ ಬಡವರ ಬಲ್ಲಿದರ ಎಲ್ಲರ ದುಃಖಕ್ಕೂ ನಾವು ಸ್ಪಂದನೆ ಮಾಡಬೇಕಾಗುತ್ತದೆ. ಆವಾಗ ಮಾತ್ರ ನಮಗೆ ದೇವರು ಒಲಿತಾನೆ ಅಂತ ಹೇಳ್ತಾರೆ. ಆವಾಗ ತಾನು ತಾನಾಗದ ನಕ್ಕರ ಸದ್ಗುರು ಸಿದ್ಧ ಸೋಮನಾಥ ಲಿಂಗವೇ ತಾನಾಗ್ತಾನೆ ಶರಣನಾಗ್ತಾನೆ ಅಂಥೇಳಿ ಅಮುಗಿ ದೇವಯ್ಯನವರು ಹೀಗೆ ಪ್ರತಿಯೊಂದು ವಚನಗಳು ಯಾವುದು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ, ಆ ರೀತಿ ನಾವು ಅಮುಗಿ ದೇವಯ್ಯನವರು ವಚನಗಳು ನೋಡಬಹುದು. ಇನ್ನು ಅವರ ಪತಿ ರಾಯಮ್ಮ, ಅಮುಗಿ ರಾಯಮ್ಮ ಅಂಥೇಳಿ ಅವರು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿದವರು. ಅಂಥ ಒಂದು ಅಮುಗಿ ದೇವಯ್ಯನವರ 30 ವಚನಗಳು ಕೂಡ ಎಲ್ಲವೂ ಅತ್ಯಂತ ಉನ್ನತವಾದವಂಥವೇ. ಒಂದೊಂದು ವಚನಗಳು ಒಂದೊಂದು ಮಟ್ಟಕ್ಕೆ ಏರಿಸ್ತವೆ ನಮ್ಮನ್ನು. ಅಂಥ ಅಮುಗಿ ದೇವಯ್ಯನವರು ಈ 30 ವಚನಗಳು ಬರೆದಿದ್ದರು, ನಮಗೆ ಸಿಗ್ತವೆ. ಎಷ್ಟು ಬರೆದಿದ್ರು ಗೊತ್ತಿಲ್ಲ, 30 ವಚನಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಎಲ್ಲ ವಚನಗಳನ್ನು ನಾವು ಓದಬೇಕು ಅಂತ ಹೇಳ್ತಾ ಅಮುಗಿ ರಾಯಮ್ಮನವರ ಒಂದು ವಚನಗಳು ನೋಡೋಣ. ಮುಂದುವರಿದು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬಸವ ಟಿವಿಯ ವೀಕ್ಷಕ ಬಾಂಧವರಿಗೆ ಶರಣು ಶರಣಾರ್ಥಿ.